ಶ್ರೀ ಬಸವ ಟಿ ವಿ ಎಲ್ಲ ವೀಕ್ಷಕರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಸಂಚಿಕೆಯಲ್ಲಿ ಮಕ್ಕಳ ಆರೋಗ್ಯಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಸರ್ವತೋಮುಖ ಬೆಳವಣಿಗೆಗಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ ಹೇಗೆ ಮಾಡುವುದು ಮತ್ತು ಅದರ ವಿಧಾನಗಳು, ಸಮಯ ಪಾಲನೆ ಮತ್ತು ಮಕ್ಕಳಲ್ಲಿ ಯಾವ ರೀತಿ ಯೋಗನ ಹೇಳ್ಕೊಡ್ಬೇಕು ಮತ್ತು ಪ್ರಾಣಾಯಾಮನ ಹೇಳ್ಕೊಡ್ಬೇಕು ಮತ್ತು ಧ್ಯಾನನ ಹೇಳ್ಕೊಡ್ಬೇಕು ಒಂದು ವಿಧಾನಗಳು ಮತ್ತು ಅದರ ಜೊತೆಗೆ ಉಪಯೋಗಗಳನ್ನು ಜೊತೆ ತಿಳ್ಕೊಳ್ಳೋಣ. ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಇರೋಲ್ಲ, ಮಕ್ಕಳು ಅಟಿ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ. ಪ್ರತಿಯೊಬ್ಬರ ಮನೇಲಿ ಇರತಕ್ಕಂಥ ಸಮಸ್ಯೆನೇ ಇದು. ಯಾಕಂದರೆ ಆ ಸಮಸ್ಯೆಯಿಂದ ಹೊರ ಆಚೆ ಬರೋಕ್ಕೆ ಅಷ್ಟೊಂದು ಸಾಧ್ಯವಾಗ್ತಿಲ್ಲ. ಬಟ್ ಆದರೆ ಯೋಗದ ಮೂಲಕ ಸಂಪೂರ್ಣವಾಗಿ ನಾವು ಮಕ್ಕಳನ್ನು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ. ಹೇಗಪ್ಪ ಅಂದರೆ ನಾವು ಮಕ್ಕಳಲ್ಲಿ ಫಸ್ಟು ಅದರ ಬಗ್ಗೆ ತಿಳಿಸ್ತಾ ಹೋಗಬೇಕು. ನಾವು ಏನೋ ಒಂದು ಹೇಳ್ತೀವಿ, ನಾವು ಧ್ಯಾನ ಮಾಡಿಬಿಡು, ಯೋಗ ಮಾಡಿಬಿಡು ಅಂತ ನಾವು ಹೇಳ್ಬೋದು. ಹೇಳೋಕೆ ಅಷ್ಟೇ ಸುಲಭ, ಆದರೂ ಮಕ್ಕಳಲ್ಲಿ ನಾವೇನು ಹೇಳ್ತಾ ಹೋಗ್ತೀವಿ ಮಕ್ಕಳು ಕೇಳಲ್ಲ. ಬಟ್ ನಾವೇನು ಮಾಡ್ತೀವೋ ಅದು ಮಕ್ಕಳು ಮಾಡ್ತಾರೆ. ಆದ್ದರಿಂದ ನಾವು ಕಲ್ತ್ಕೊಂಡು ಮಕ್ಕಳಿಗೆ ಹೇಳ್ಕೊಟ್ಟಾಗ ಆಗ ಮಕ್ಕಳಲ್ಲಿ ಪರಿಣಾಮ ಜಾಸ್ತಿ ಬೀರುತ್ತೆ. ಯಾಕಂದರೆ ನಾವು ಸುಲಭವಾಗಿ ಮಕ್ಕಳಿಗೆ ಹೇಳ್ತಾ ಹೋಗ್ತೀವಿ ಬಟ್ ಮಕ್ಕಳು ಮಾಡ್ತಾರೆ, ಬಟ್ ಆ ಕ್ಷಣ ಮಾಡ್ತಾರೆ, ಒಂದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, ಮತ್ತೆ ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ಹಾಗಲ್ಲ, ಬಟ್ ಮಕ್ಕಳಲ್ಲಿ ಅದರ ನಾಲೆಜನ್ನ ಸಂಪೂರ್ಣ ತುಂಬಬೇಕು ಮಕ್ಕಳಲ್ಲಿ. ಆಗ ಮಾತ್ರ ಮಕ್ಕಳು ಧ್ಯಾನ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಪ್ರಾಣಾಯಾಮನ ಮಾಡ್ತಾರೆ, ನಾವೇನೇನು ಹೇಳಿದ್ದು ಎಲ್ಲ ಮಾಡ್ತಾರೆ. ಬಟ್ ಅದು ಸತ್ಯದ ದಾರಿಯಿಂದ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಒಂದು ಸತ್ಯತೆ ತಿಳಿಸ್ಕೊಡ್ಬೇಕು ಮಕ್ಕಳಲ್ಲಿ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ಫಸ್ಟು ಮಕ್ಕಳಲ್ಲಿರ್ತಕ್ಕಂಥ ಒಂದು ಉಪನಂಬಿಕೆಯನ್ನು ನಾವು ಫಸ್ಟು ಮಕ್ಕಳಲ್ಲಿಂದ ಆಚೆ ತರಬೇಕು. ಅಂದರೆ ಮಕ್ಕಳಲ್ಲಿ ಚಿಕ್ಕೇಜಿಂದ ಬೆಳವಣಿಗೆ ಕೆಟ್ಟ ಕೆಟ್ಟ ಎಂಥ ವಿಷಯಗಳು ಅವ್ರ ಮಕ್ಕಳಲ್ಲಿ ಈಗ ಸುಮಾರು ಅಂಥ ವಿಷಯಗಳನ್ನ ಜಾಸ್ತಿ ಇವಾಗ ಈಗ ಇರ್ತಕ್ಕಂಥದ್ದು. ಅಂಥದ್ರಿಂದ ನಾವು ಆಚೆ ತರಬೇಕಂತ ಸ್ವಲ್ಪ ಕಷ್ಟನೇ, ಆದರೂ ಮಕ್ಕಳಲ್ಲಿ ನಾವು ಒಳ್ಳೆಯ ಗುಣಗಳು ತುಂಬಬೇಕು ಹೋಗಬೇಕು. ಬಟ್ ಬ್ಲಾಕೇಜ್ ಎಂಬುದು ಅದು ಯಾವ ರೀತಿ ಇರುತ್ತೆ ಅಂದರೆ ಮಕ್ಕಳು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಅಂದರೆ ನನ್ನಿಂದ ಆಗಲ್ಲ, ಸೋಮಾರಿತನ, ಈಗ ಒಂದು ಅಂಗಡಿ ಕಳಿಸ್ತೀರ ಅದು ಅದಕ್ಕಾಗಲ್ಲ, ಆ ಥರ ಸುಮಾರು ಮನೇಲಿ ಕಂಪ್ಲೇಂಟ್ ಇದೆ. ಬಟ್ ಅದನ್ನ ನಾವೇ ಮಾಡಿಬಿಟ್ಟಿರ್ತೀವಿ. ಒಂದು ಚಿಕ್ಕೇಜಿಂದ ಅವರಿಗೆ ಸರಿಯಾದಂಥ ಒಂದು ಜ್ಞಾನ ಕೊಟ್ಟಿರಲ್ಲ, ಸರಿಯಾದಂಥ ಒಂದು ಅವರಿಗೆ ಮೂಲಭೂತ ಸೌಕರ್ಯ ಇರ್ಬೋದು, ಅದು ಪ್ರತಿಯೊಂದು ನಾವು ಅವರಿಗೆ ಒದಗಿಸಿರಲ್ಲ, ಅದು ಒಂದು ನಮ್ಮ ದುರಂತ. ಬಟ್ ಪರವಾಗಿಲ್ಲ, ಈಗ ಎಷ್ಟು ಸಾಧ್ಯ ಆಯ್ತು ಅಷ್ಟು ಮಕ್ಕಳನ್ನ ನಾವು ಬದಲಾವಣೆ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀವಿ, ಯಾಕಂದರೆ ಒಂದು ಆ ಸ್ಟೋರಿ ಮೂಲಕ ಮಕ್ಕಳಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನಾವು ಚಿಕ್ಕ ಒಂದು ಆನೆ ಇದ್ದಾಗ ಅದು ಚಿಕ್ಕ ಆನೆದಾಗ ಇಷ್ಟು ದಪ್ಪ ಇರೋಂಥದ್ದು ನಾವು ಒಂದು ಹಗ್ಗ ಕಟ್ಟಿ ಅದನ್ನ
ಬಲವಂತ ಎಳಿತ ಹೋಗುತ್ತೆ ಅದು ಒಂದು ಸರಿ ಎಳಿತೆ ಮತ್ತು ಎರಡು ಸರಿ ಎಳಿತೆ ಮತ್ತು ಮೂರು ಸರಿ ಎಳಿತೆ ಸುಮಾರು ಸರಿ ಎಳಿತೆ ಎಳಿತೆ ಹೋಗುತ್ತೆ ಬಟ್ ಅದ್ರಲ್ಲಿ ಕಿತ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ನಾವು ಅಷ್ಟು ದಪ್ಪ ಕೊಟ್ಟು ಅದನ್ನ ಅದರಲ್ಲಿ ಶಕ್ತಿ ಇರತಕ್ಕಂಥ ಕುಗ್ಸಿಬಿಡ್ತೀವಿ ಅದನ್ನ ಯಾಕಂತಂದರೆ ಅದು ಮುಂದೆ ಪ್ರಾಬ್ಲಮ್ ಮಾಡಬಾರ್ದು ಅಂತ ನಾವು ಮೊದಲೇ ಅದನ್ನ ಕಟ್ಟಿ ಕುಗ್ಸಿಬಿಡ್ತೀವಿ ಅದು ಹಂಗೆ ಬೆಳೀತೆ 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 ಏನಾಗುತ್ತೆ ಅಂದರೆ ದೊಡ್ಡ ಆನೆ ಆಗುತ್ತೆ ದೊಡ್ಡ ಆನೆ ಅದಕ್ಕೆ ಚಿಕ್ಕ ಇಷ್ಟೇ ಇಷ್ಟು ಅಗ ಕಟ್ಟಿ ಕಟ್ತೀವಿ ಬಟ್ ಅದು ಏನು ಕಿತ್ತದೇ ಇಲ್ಲ ಯಾಕಪ್ಪ ಅಂದರೆ ಅದು ಫಸ್ಟಿಗೆ ಮೈಂಡನ್ನು ಬ್ಲಾಕ್ ಮಾಡಿಬಿಡ್ತೀವಿ ಅಂದರೆ ಅದರಿಂದ ಏನಾಗಲ್ಲ ಅದರಿಂದ ಯಾವುದಾಗಲ್ಲ ಅಂತ ಅದು ಆನೆ ಅದು ಹಂಗೇನೆ ಅದೇ ಮೈಂಡಲ್ಲಿ ಹಂಗೆ ಹಂಗೆ ಉಳ್ಕೊಂಬಿಟ್ಟಿರ್ತದೆ ಆನೆಗೆ ಅದೇ ಥರ ನಮ್ಮ ಮಕ್ಕಳನ್ನ ಹಂಗೇನೆ ಚಿಕ್ಕ ಏಜಿಂದ ನಾವು ಏ ನಿನಗೆ ಆಗಲ್ಲ ಅದಾಗಲ್ಲ ಇದಾಗಲ್ಲ ಅಂತ ಬರೀ ನಾವೇ ಹೇಳ್ಬಿಟ್ಟಿರ್ತೀವಿ ಪೇರೆಂಟ್ಸ್ಗಳನ್ನೇ ಯಾಕಂತಂದ್ರೆ ಈಗ ಏನಾದರೂ ಒಂದು ಅವನು ನಾನು ಡಾಕ್ಟರ್ ಆಗಬೇಕು ನಾನು ಪೊಲೀಸ್ ಆಗಬೇಕು ನಾನು ಮಿಲಿಟ್ರಿ ಆಗಬೇಕು ಈ ಥರ ಹೇಳಿದೆ ನಾವು ಅಯ್ಯೋ ನಿಮ್ಮ ಮೂತಿ ನೋಡ ಆಗೋಕ್ಕಾಗತ್ತ ಅಂತೀವಿ ಬಟ್ ಅಂದರೆ ನಮ್ಮನ್ನು ಮಕ್ಕಳು ನಾವೇನು ಈ ಅಳಿಸ್ಬಿಡ್ತೀವಿ ಮತ್ತು ಮಕ್ಕಳಿಗೆ ಅಲ್ಲೇ ಅವ್ರಿಗೆ ಒಂಥರ ಬ್ಲ್ಯಾಕ್ ಚಿಕ್ಕೇಜಿಂದ ಆಗ್ಬಿಡುತ್ತೆ ಅದಕ್ಕೆ ಮಕ್ಕಳು ಬೆಳವಣಿಗೆ ಆಗಲ್ಲ ಬಟ್ ಆ ಮಕ್ಕಳನ್ನು ಫಸ್ಟು ತಿಳಿಸಿ ಅವ್ರ ಮಕ್ಕಳನ್ನ ಬೆಳವಣಿಗೆ ಸರಿಯಾಗಂತ ಮಾಡೋಂಥ ಕರ್ತವ್ಯ ನಮ್ಮದು ಇರುತ್ತೆ ಮತ್ತು ಗುರುಗಳದನ್ನು ಇರುತ್ತೆ ಎಲ್ಲರದೊಂದು ಅದರ ಪಾತ್ರ ಮಹತ್ವದ್ದು ಆ ಪಾತ್ರ ಮಹತ್ವದ್ದು ಸ್ವಲ್ಪ ತಿಳಿಸ್ಕೊಡ್ತಾವಂಡಿ ಯಾವ ಥರ ನಾವು ಮಕ್ಕಳನ್ನ ಬೆಳೆಸ್ಬೇಕಂಬೋದು ಮೊದಲು ಮಕ್ಕಳಿಗೆ ಧ್ಯಾನ ಅವಶ್ಯಕ ಯಾಕಂದರೆ ನೀವು ಪ್ರತಿಯೊಂದು ಏನೇ ಕೆಲಸ ಮಾಡಿ ಮಕ್ಕಳು ಓದ್ತಾ ಇಲ್ಲ ಅಂತ ಕಂಪ್ಲೇಂಟ್ ಹೇಳ್ಬೋದು ಇಲ್ಲಾಂದ್ ಕೆಲವು ಸರಿಯಾಗಿ ಹೆಲ್ತ್ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಪ್ರತಿಯೊಂದು ಏನೇ ಕಂಪ್ಲೇಂಟ್ ಮಾಡಿದ್ರು ಅದು ಮೂಲವಾಗಿರ್ತಕ್ಕಂಥದ್ದು ಧ್ಯಾನ ಧ್ಯಾನ ಅಂಬೋದು ನಮ್ಮ ದೇಹ ಮತ್ತು ಮನಸ್ಸು ಒಂದು ಕಡೆ ಕೇಂದ್ರೀಕರಿಸ್ಬೇಕು ಯಾವುದಾದ್ರೂ ಒಂದು ಕಡೆ ಕೇಂದ್ರೀಕರಿಸಿದಾಗ ಆವಾಗ ನಮ್ಮ ಮನಃಶಾಂತಿ ಅಲ್ಲಕ್ಕೆ ಅನುಕೂಲ ಆಗುತ್ತೆ ಅಂದರೆ ಮಕ್ಕಳನ್ನು ಸರ್ವಮುತ ಬೆಳವಣಿಗೆಗಾಗಿ ಮಾಡುವಂಥದ್ದೇ ಧ್ಯಾನ ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತು ಆಧ್ಯಾತ್ಮಿಕವಾಗಿರ್ಬೋದು ಇಷ್ಟನ್ನು ನಾವು ಮಕ್ಕಳಲ್ಲಿ ಆ ಐದು ಮಹತ್ವದ ಬಗ್ಗೆ ನಾವು ಮಕ್ಕಳಲ್ಲಿ ಹೇಳ್ಕೊಡ್ತಾ ಹೋಗಬೇಕು ಅಂದರೆ ದೇಹದ್ದು ದೇಹ ದೇಹಕ್ಕೆ ಬಂದ ನಾವು ದೇಹ ಚೆನ್ನಾಗಿ ದಣಿಸಿ ಚೆನ್ನಾಗಿ ಮಾಡಿದಾಗ ಮಾತ್ರ ಆವಾಗ ಮಕ್ಕಳಲ್ಲಿ ಹೆಲ್ತ್ ಇರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂದರೆ ಈಗ ಎಕ್ಸಾಂಪಲ್ ನಾವು ಇರ್ಬೋದು ನಮ್ಮ ಅಪ್ಪ ಇರ್ಬೋದು ಮುತ್ತಾತ ಇರ್ಬೋದು ಅವರೆಲ್ಲ ಏನು ಮಾಡ್ತಾಯಿದ್ರು ದೈಹಿಕವಾಗಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಅವ್ರು ಯಾವ ರೀತಿಯಿಂದ ಮಾನಸಿಕ ಟೆನ್ಷನ್ ಇರ್ತಿರಲಿಲ್ಲ ಆಮೇಲೆ ಯಾವ ಕಾಯಿಲೆಗಳು ಬರ್ತಿರಲಿಲ್ಲ ಇದೇ ರೀಸನ್ ಚೆನ್ನಾಗಿ ಹೊಲದಲ್ಲೆಲ್ಲ ಚೆನ್ನಾಗಿ ಭತ್ತ ಬಂದಾಗ ಭತ್ತ ಕುಯ್ಯೋರು ಮತ್ತು ಭತ್ತ ಹೋರೋರು ಮತ್ತು ಭತ್ತ ಎಲ್ಲ ನಾಟಿ ಮಾಡೋರು ಈ ಥರ ಎಲ್ಲ ಸುಮಾರು ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಕೈಗಳು ಚೆಸ್ಟು ಪ್ರತಿಯೊಂದು ಸಹ ಆ್ಯಕ್ಟಿವ್ ಆಗಿರ್ತಿತ್ತು ಬಟ್ ಈಗ ಈ ಜನ್ರೇಷನಲ್ಲಿ ಏನಾಗ್ಬಿಡಿದೆ ಅಂದರೆ ಯಾವುದೇ ರೀತಿ ನಾವು ಅವ್ರ ಮಕ್ಕಳಿಗೆ ಏನು ಕಷ್ಟ ಕೊಡೋದೇ ಇಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಆ ಮಕ್ಕಳಿಗೆ ನಾವು ಆಸ್ತಿ ಕೊಡ್ತಾ ಇದ್ದೀವಿ ಅಷ್ಟೇ ಯಾವ ಆಸ್ತಿ ಹೊಟ್ಟೆ ಆಸ್ತಿ ಕೊಡ್ತಾ ಇದ್ದೀವಿ ಆದ್ದರಿಂದ ಆ ಹೊಟ್ಟೆ ಆಸ್ತಿ ನಾವು ನಮ್ಮ ನಮ್ಮ ಮಕ್ಕಳ ಸೋಮಾರಿತ್ಯ ಮಾಡೋರು ಮೊದಲು ನಾವೇನೆ ಅವ್ರು ಏನಾದರೂ ಒಂದು ಸ್ಟಾರ್ಟಿಂಗಲ್ಲಿ ಅವರಿಗೆ ಒಂದು ಸರಿ ಮಾಹಿತಿ ಕೊಟ್ಟಿರಲ್ಲ ಅವರಿಗೆ ಸ್ಟಾರ್ಟಿಂಗಿಂದನೇ ಚೆನ್ನಾಗಿ ಮುದ್ದು ಮುದ್ದಾಗಿ ಬೆಳೆಸ್ಬಿಡ್ತೀವಿ ಯಾಕಂದ್ರೆ ಮಗುವಿನ ಮೇಲೆ ಅಷ್ಟೊಂದು ಕಾಳಜಿ ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಅಂತ ಹೇಳ್ತೀವಿ ಅಂದರೆ ಮಕ್ಕಳಲ್ಲಿ ಎಷ್ಟು ಅಟ್ಯಾಚ್ ಇರಬೇಕು ಅಷ್ಟೇ ಇರಬೇಕು ಎಷ್ಟು ಡಿಟ್ಯಾಚ್ ಇರಬೇಕು ಅಷ್ಟೇ ಇರಬೇಕು ಅಂದರೆ ಮಕ್ಕಳಲ್ಲಿ ಯಾವ ಟೈಮಲ್ಲಿ ಅವ್ರನ್ನ ಹೊಗಳ್ಬೇಕು ಆ ಟೈಮಲ್ಲಿ ಹೊಗಳ್ಬೇಕು ಯಾವ ಟೈಮಲ್ಲಿ ಅವ್ರನ್ನ ಗ್ರಿಪ್ ಇಟ್ಕೋಬೇಕು ಆತ ನಮಗೆ ನಮ್ಮ ಪೇರೆಂಟ್ಸ್ ತಂದೆ ತಾಯಿಗಳು ಅದು ತಿಳ್ಕೊಬೇಕು ಯಾಕಂತಂದರೆ ಎಲ್ಲ ಟೈಮಲ್ಲೂ ಮಕ್ಕಳಿಗೆ ನೋಡಿ ಈಗ ಊಟ ಮಾಡಿದ ತಟ್ಟೆನ ಅವ್ರ ತಟ್ಟೆಗೆ ಅವ್ರು ತೊಳಿಬೇಕು ಹೊರತು ನಾವೇ ಮಾಡ್ತೀವಿ ತಾವು ಕಿತ್ಕೊಂಡು ನಾ ತೊಳ್ಯಕ್ಕೆ ಹೋಗ್ತೀವಿ ಇದೇನಾಗ್ಬಿಡ್ತಾ ಮಕ್ಕಳು ಚಿಕ್ಕ ಇದರಿಂದ ಅದೇ ಅಭ್ಯಾಸ ಕಲ್ತು ಬಿಡ್ತಾರೆ ಹೋಗ್ತಾ ದೊಡ್ಡರಾಗಿಂದನೂ ಸಹ ಗಂಡು ಮನೆಗೆ ಹೋದರೂ ಸಹ ಅವ್ರ ತಟ್ಟೆ ಅವ್ರು ತಳ್ಳಾರ ಪರಿಸ್ಥಿತಿ ಇವಾಗ ಇದೆ ಅವ್ರ ಅಡಿಗೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ ಇದಕ್ಕೆಲ್ಲ ಕಾರಣ ನಾವು ತಂದೆ ತಾಯಿಗಳನ್ನೇ ಯಾಕಂದರೆ ಮಕ್ಕಳು ಮುದ್ದಾಗಿ ಬೆಳೆಸ್ಬಿಡ್ತೀವಿ ಬಟ್ ಮುದ್ದಾಗಿ ಬೆಳೆಸಿ ಬೇಡ ಅಂತೇಳಲ್ಲ ಅವ್ರಿಗೂ ಒಳ್ಳೆಯ ಜ್ಞಾನ ಕಡೆಗೆ ಕಾಳಜಿ ಜಾಸ್ತಿ ಕೊಡಿ ಅವರಿಗೆ ಸೌಲಭ್ಯಗಳು ಸ್ವಲ್ಪ ಚೆನ್ನಾಗಿ ಕೊಡಿ ಅವರಿಗೆ ಒಳ್ಳೊಳ್ಳೆ ಬುಕ್ಸ್ಗಳು ತಂದು ಕೊಡಿ ಅಂಥದಕ್ಕೆಲ್ಲ ಪ್ರೋತ್ಸಾಹ ಮಾಡಿ ನೀವೆಲ್ಲ ಪಾತ್ರೆ ತೊಳೆದು ಸ್ಟಾಪ್ ಮಾಡ್ತೀರಾ ಮತ್ತು ಇದು ನೆಲ ಒರೆಸೋದು ಅದೆಲ್ಲ ಚಿಕ್ಕ ಏಜಿಂದ ಮಕ್ಕಳಲ್ಲಿ ಅವರು ಬರಬೇಕು ಅದು ಬರೀ ನೀವೇನೋ ಅವರಿಗೆ ಕಷ್ಟ ಕೊಡ್ತೀನಿ ಅಂಬೋದಲ್ಲ ಅದೊಂದು ಯೋಗ ಅದು ಕರ್ಮಯೋಗ ಅಂತ ಹೇಳ್ತೀವಿ ನಾವು ಅದಕ್ಕೆ ಕರ್ಮಯೋಗ ಮಾಡಿದಾಗನೂ ಅವನು ಚೆನ್ನಾಗಿರೋಕ್ಕೆ ಸಾಧ್ಯ ಆಗೋದು ನಾ ಕರ್ಮಯೋಗ ಮಾಡಿ ಬರೀ ಜ್ಞಾನ ಯೋಗ ಕೊಟ್ಟರೆ ಏನು ಯೂಸ್ ಆಯಿತು ಬರೀ ಜ್ಞಾನ ಎಮ್ಮೆ ಎಮ್ ಕರ್ಮ ಎಷ್ಟೆಷ್ಟು ಓದಿರೋ ಜ್ಞಾನ ಇರುತ್ತೆ ಆದರೆ ಅವರು ಈಗ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ವಾಟ್ ಈಸ್ ಯೂಸು ಅಂಥ ಪರಿಸ್ಥಿತಿ ಬಂದಿದೆ ಈಗ ನಾವು ಮಕ್ಕಳನ್ನ ಅಷ್ಟು ತುಂಬ ಮುದ್ದಾಗಿ ಮಾಡಿ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬ ತಂದೆ ತಾಯಿಗಳಿರ್ಬೋದು ಆದಷ್ಟು ಮಕ್ಕಳಿಗೆ ಎಷ್ಟು ನೀವು ಮಕ್ಕಳನ್ನ
ಎಷ್ಟು ಸಾಧ್ಯ ಮುದ್ದು ಮಾಡಿ ಬೇಡ ಅಂತ ಹೇಳಲ್ಲ, ಕೆಲವೊಂದು ವಿಷಯಗಳು ಮುದ್ದು ಮಾಡಲೇಬೇಡಿ. ಈ ಎಕ್ಸಾಂಪಲ್ ನಮ್ಮ ಕೆಲಸಗಳಾಗಬೇಕಂತಹ ಒಂದು ಸಂದರ್ಭಗಳು ಏನು ಮಾಡಿಬಿಡ್ತೀವಿ, ನಾವು ಮೊಬೈಲ್ ಕೊಟ್ಬಿಡ್ತೀವಿ ಮಕ್ಕಳಿಗೆ. ಅವ್ರ ಮೊಬೈಲ್ ಏನು ಮಾಡ್ತಾರೆ, ಆಟಾಡ್ಕೊಂಡು ಯೂಟ್ಯೂಬ್ ಅದು ಇದೆಲ್ಲ ಓಪನ್ ಮಾಡಿಕೊಂಡು ಅವ್ರದ್ದು ಅವ್ರ ಮೆಂಟಲ್ ಫಿಕ್ಸ್ ಆಗಿಬಿಡ್ತಾರೆ ಮಕ್ಕಳು. ದಿನ ಒಂದಿನ ಮೊಬೈಲ್ ಕೊಡಲಿಲ್ಲ ಫುಲ್ ಹತ್ತುಬಿಡ್ತಾರೆ. ಅವಾಗ ಏನು ಮಾಡ್ತೀವಿ, ನಮಗೆ ಮಗು ಅವಳು ನಿಲ್ಲಿಸಲು ಅನ್ನೋ ಕಾರಣಕ್ಕೆ ಮೊಬೈಲ್ ಕೊಟ್ಬಿಡ್ತೀವಿ. ಇವತ್ತು ನಿಮ್ಮ ಮೊಬೈಲ್ ಕೊಡ್ತಾರೆ ಓಕೆ, ಬಟ್ ಒಂದಾನೆ ಒಂದಿನ ಅವ್ರು ಕೊಡ್ತಾರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ಚಿಕ್ಕಂದಿದ್ದಾಗೂ ಅವ್ರನ್ನ ಅದೇನಂತ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತ್ತೆ. ಆ ಥರ ನಾವು ಗಿಡವಾಗಿ ಬಗ್ಸ್ತಾ ಹೋಗಬೇಕು. ಅದು ಮೊಬೈಲ್ ಎಲ್ಲ ಆ ಥರ ಕೆಲವು ಕೊಡೋದೆಲ್ಲ ಅವಾಯ್ಡ್ ಮಾಡಿಸಿ, ಆಮೇಲೆ ಕೆಲವು ಟಿ ವಿ ತುಂಬ ನೋಡ್ತಾ ಇರ್ತಾರೆ ಮಕ್ಕಳು, ಎಷ್ಟು ಬೇಕಷ್ಟು ಸಾಧ್ಯ ಅಂತ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ನೋಡಿಸಿ, ಆಧ್ಯಾತ್ಮಕ್ಕಿರ್ತಕ್ಕಂಥ ಚಿಂತನೆಗಳು ಒಳ್ಳೊಳ್ಳೆ ಟಿ ವಿಗಳಿದೆ. ನಮ್ಮ ಬಸವ ಟಿ ವಿ ಇರ್ಬೋದು, ನಮ್ಮ ಶಂಕರ್ ಇರ್ಬೋದು, ಇದು ಆಯುಷ್ ಟಿ ವಿ ಇರ್ಬೋದು, ಸುಮಾರು ಎಲ್ಲ ಟಿ ವಿಗಳಲ್ಲಿ ತೋರಿಸ್ತಾರೆ. ಅದು ಸತ್ಯತೆಗೆ ಅವ್ರು ಎಷ್ಟು ಸಾಧ್ಯ ಆಯ್ತು ಪ್ರತಿಯೊಂದು ಟಿ ವಿಯಲ್ಲಿ ನೋಡಲಿ, ಅದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆಯ ಕಾರ್ಯಕ್ರಮಗಳು ನೋಡೋಕ್ಕೆ ಆದ್ಯತೆ ಕೊಡಿ. ಹೆಚ್ಚಿಂದ ಅಲ್ಲಿಂದನೂ ಒಂದು ಅರ್ಧ ಅವಾಯ್ಡ್ ಮಾಡ್ತಾ ಬನ್ನಿ, ಆವಾಗ ಮಕ್ಕಳು ಒಳ್ಳೆಯ ದಾರಿ ನಡೆಯಲು ಅನುಕೂಲ ಆಗುತ್ತೆ. ನೆಕ್ಸ್ಟ್ ಹಾಗೆ ಮಕ್ಕಳಲ್ಲಿ ಒಂದು ಧ್ಯಾನದ ಮೂಲಕ ಮಕ್ಕಳನ್ನು ಒಳ್ಳೆಯ ಸರ್ವೋತ್ತಮಕ ಬೆಳವಣಿಗೆ ತರಲು ಸಾಧ್ಯ. ಹೇಗೆಪ್ಪ ಅಂತಂತ ಹೇಳಿದ್ರೆ, ನಮಗೆ ಎಲ್ಲದಕ್ಕೆ ಕಾರಣ ಏನು, ಮನಸ್ಸು. ಆ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ರೆ ಸರ್ವಸಿದ್ಧಿ, ಮನಸ್ಸು ಹಿಡಿತದಲ್ಲಿ ಇಟ್ಕೊಂಡವನೇ ಸರ್ವಸಿದ್ಧಿ ಮಾಡೋಕ್ಕೆ ಸಾಧ್ಯ ಆಗೋದು. ಆದ್ದರಿಂದ ಆ ಸರ್ವಸಿದ್ಧಿ ಆಗಬೇಕಾದ್ರೆ ಧ್ಯಾನ ತುಂಬ ತುಂಬಾ ಒಳ್ಳೆಯದು. ಆದರೆ ಧ್ಯಾನದಲ್ಲಿ ಸುಮಾರು ಥರ ಧ್ಯಾನ ಮಾಡ್ಬೋದು, ಸುಮಾರು ಇದೆ. ನಾವು ಹೇಳ್ಬಿಡ್ತೀವಿ ಧ್ಯಾನ ಮಾಡಿಬಿಡಿ ಅಂತ, ಬಟ್ ಮಕ್ಕಳು ಹೆಂಗೆ ಸಾಧ್ಯ ಧ್ಯಾನ ಮಾಡಿ ಅಂದರೆ, ಹೋಗಿ ಕಣ್ಮುಚ್ಚಂಗೆ ಕುತ್ಕೊಂಡು ನಾನು ಅಪ್ಪ ಅಮ್ಮ ಹೇಳ್ಬಿಟ್ಟಾರೆ ಅಪ್ಪ ಹೇಳ್ಬಿಟ್ಟಾರೆ ಹಾಂ ಧ್ಯಾನ ಮಾಡ್ತೀನಿ, ಹೋಗಿ ಸುಮ್ಮನೆ ಧ್ಯಾನ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಮತ್ತು ಹಿಂಗೆ ಮಾಡ್ತಾರೆ, ಒಂದು ನಿಮಿಷ ಎರಡು ನಿಮಿಷ ಮಾಡ್ತಾರೆ, ಆಮೇಲೆ ಮಕ್ಕಳಿಗೆ ಕಂಟ್ರೋಲಿಂಗ್ ತೊಗೊಳೋಕ್ಕಾಗಲ್ಲ. ಆದರೆ ಮಕ್ಕಳನ್ನ ಚಿಕ್ಕ ಏಜಿಂದನೇ ನಾವು ಧ್ಯಾನ ಮಾಡಿಸಿದಾಗ ಆಟೋಮೆಟಿಕ್ ಅದು ಕಂಟ್ರೋಲಿಂಗ್ ಬರುತ್ತೆ. ಬಟ್ ಅದು ಪ್ರೊಸೀಜರ್ಸ್ ಇದೆ ಆ ಥರ ಮಾಡಿಸ್ಬೇಕು ಮಕ್ಕಳಲ್ಲಿ ಹಂಗೆ ಏನು ಅಂತ. ಅದರಲ್ಲಿ ನಾವು ಮೇಜರ್ ತೊಗೊಂಡಿರೋದು ಮೂರು ಧ್ಯಾನ ಥರ ತೊಗೊಂಡಿದ್ದೀವಿ, ಅಂದರೆ ಸುಮಾರು ಇದೆ ಅದರಲ್ಲಿ. ಬಟ್ ಫಸ್ಟ್ ಒಂದು ಬಂದು ಜಪ ಧ್ಯಾನ ಅಂತ ಹೇಳ್ತೀವಿ, ಆಮೇಲೆ ಸೆಕೆಂಡ್ ಒಂದು ಬಂದು ಶ್ರವಣ ಧ್ಯಾನ ಅಂತ ಹೇಳ್ತೀವಿ, ಆಮೇಲೆ ಥರ್ಡ್ ಬಂದು ಮೌನ ಧ್ಯಾನ ಅಂತ ಹೇಳ್ತೀವಿ. ಈ ಮೂರು ಧ್ಯಾನ ಇದೆ. ಈ ಮೂರು ಧ್ಯಾನದಲ್ಲಿ ನಾವು ಏನು ಮಾಡ್ಬಿಡ್ತೀವಿ, ಡೈರೆಕ್ಟ್ ಮಕ್ಕಳಿಗೆ ಧ್ಯಾನ ಮಾಡಿ ಅಂತ ಡೈರೆಕ್ಟಾಗಿ ಕಣ್ಮುಚ್ಚಿ ಮಾಡಿ ಅಂತ ಹೇಳ್ತೀವಿ, ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಅದಕ್ಕಂತಲೇ ನಾವು ಮಕ್ಕಳಲ್ಲಿ ಒಂದು ಹಂತ ಹಂತವಾಗಿ ಹೇಳ್ಕೊಟ್ಟಾಗ ಮಕ್ಕಳೂ ಇಂಟ್ರೆಸ್ಟ್ ಇರುತ್ತೆ, ಅವರಿಗೆ ಕಲಿತೇ ಹೋಗ್ತಾರೆ, ನಿಧಾನಕ್ಕೆ ಕಲಿಸಿ ಹೋಗ್ಬೇಕು. ಅಂದರೆ ಪ್ರಥಮವಾಗಿ ನಾವು ಮಕ್ಕಳಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಜಪ ಧ್ಯಾನ ಅಂತ ಹೇಳ್ತೀವಿ. ಇದು ತುಂಬ ಸುಲಭವಾಗಿ ತುಂಬ ಈಸಿ ಮಾಡೋಂಥ ಧ್ಯಾನ. ಬಟ್ ಇದು ಜಪ ಧ್ಯಾನದಲ್ಲಿ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಥಾಟ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು. ಇದರಲ್ಲಿ ಸುಮಾರು ಸಾವಿರಾರು ಲಕ್ಷಾಂತರ ಥಾಟ್ಸ್ಗಳು ಬರ್ತವೆ, ಆ ಥಾಟ್ಸ್ಗಳು ಅವಾಯ್ಡ್ ಮಾಡೋಂಥ ಶಕ್ತಿ ಪ್ರಥಮ ಧ್ಯಾನಕ್ಕಿದೆ. ಅಂದರೆ ಜಪ ಧ್ಯಾನ ಅಂದರೆ ಆ ಮನಸ್ಸು ನಿಮ್ಮ ಒಂದರ ಇನ್ವಾಲ್ವ್ ಮಾಡೋಕ್ಕೆ ಯಾವುದೋ ತೊಗೊಂಡು ಜಪ ಮಾಡಿ ಅದು ಯಾವ ಥರ ಮಾಡೋದಂತ ಒಂದು ಸ್ವಲ್ಪ ಈಗ ತೋರಿಸ್ಕೊಡ್ತೀನಿ. ಅದು ಮುದ್ರೆಯಿಂದ ಯೂಸ್ ಮಾಡಿ ಮಾಡಬೇಕು ಧ್ಯಾನನ. ಇದು ಸಿದ್ಧಾಸನ ಅಂತ ಹೇಳ್ತೀವಿ. ಈ ಸಿದ್ಧಾಸನದಲ್ಲಿ ಇದು ಚಿನ್ಮುದ್ರ ಅಂತ ಹೇಳ್ತೀವಿ. ಈ ಚಿನ್ಮುದ್ರ ಪೊಸಿಷನಲ್ಲಿ ಕತ್ತು ಬೆನ್ನು ನೇರವಾಗಿರಬೇಕು, ಕಣ್ಣು ಮುಚ್ಚಬೇಕು. ಇದರಲ್ಲಿ ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಈ ಥರ ಒಂದು ವಾರ 11 ಟೈಮ್ಸ್, ಇನ್ನೊಂದು ವಾರ 21 ಟೈಮ್ಸ್, ಈಗ ಇನ್ಕ್ರೀಸ್ ಮಾಡ್ತಾ ಹೋಗಿ ಅವಾಗ ನಿಮಗೆ ಮೆಮೊರಿ ಪವರನ್ನು ಚೆನ್ನಾಗಾಗುತ್ತೆ, ಮತ್ತು ಥಾಟ್ಸ್ಗಳೆಲ್ಲ ಅವಾಯ್ಡ್ ಆಗುತ್ತೆ. ಮಕ್ಕಳಲ್ಲಿ ಈಸಿಯಾಗಿನ ಮಾಡ್ಬೋದು. 11 ಟೈಮ್ಸ್ ಅಂದರೆ ಮಕ್ಕಳು ಆಟ ಆಡ್ಕೊಂಡು ಆರಾಮೇ ಮಾಡ್ತಾ ಹೋಗ್ತಾರೆ, ಅದೇ ಅಭ್ಯಾಸ ಆಗುತ್ತೆ ಅವರೇನು ಇನ್ಕ್ರೀಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಈ ಥರ ನಿಧಾನಕ್ಕೆ ಮಕ್ಕಳಲ್ಲಿ ಹೇಳ್ಕೊಡ್ತಾ ಹೋಗ್ಬೇಕು. ಇದು ನಾವು ಜಪ ಧ್ಯಾನ ಅಂತ ಹೇಳ್ತೀವಿ. ಮತ್ತು ಅದರ ಇನ್ನೊಂದು ಇಂಪಾರ್ಟೆಂಟ್ ಅಂತ ಏನಂತ ಹೇಳಿದ್ರೆ, ಮಕ್ಕಳಲ್ಲಿ ನಾವೊಂದು ವಸ್ತು ಒಂದು ಟೆಕ್ನಿಕ್ಸ್ ಒಂದು ಹೇಳ್ಕೊಡ್ತೇವೆ, ಯಾಕಂದರೆ ಕೌಂಟ್ ಮೆಡಿಟೇಷನ್ ಅಂತ ಹೇಳ್ತೇವೆ. ಕೌಂಟ್ ಮೆಡಿಟೇಷನ್ ಮಾಡೋದು ಏನಾಗುತ್ತೆ ಅಂದರೆ ನಮ್ಮ ಮೈಂಡು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಅಂದರೆ ಮಕ್ಕಳಲ್ಲಿ ಕನ್ಫ್ಯೂಸ್ ಆದಾಗ ಏನಂದ್ರೆ ಥಾಟ್ಸ್ಗಳು ಬರೋಲ್ಲ, ಅಲ್ಲಿ ಅದರಲ್ಲೇ ಒದ್ದಾಡ್ತಿರ್ತಾನೆ ಮನಸ್ಸು. ಅದಕ್ಕೆ ಫಸ್ಟ್ ಕನ್ಫ್ಯೂಸ್ ಮಾಡಿಬಿಡೋಕೆ ಮೈಂಡನ್ನು. ಮಕ್ಕಳಿಗೆ ಆ ಥರ ಒಂದು ಟಾಸ್ಕ್ ಥರ ಕೊಡಬೇಕು, ಇದು ಮುಗಿಸು ಹಿಂಗೆ ಮುಗಿಸು, ಇದು ಇವತ್ತು ಇಷ್ಟು ಮಾಡು ಇಷ್ಟು ಮಾಡಂತ. ಅದೇ ನಾವೇ ಮಾಡ್ತಾ ಹೋಗ್ತೀವಿ ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ಮಕ್ಕಳು ನೋಡಪ್ಪ ನೀನು ಇವತ್ತು 1 to 100 ಕೌಂಟ್ ಮಾಡು. ಯಾವ ಥರ ಮಾಡು ಅಂದರೆ 1, 2, 3, 4, 5 ಅಂತ ಕಣ್ಣು ಮುಚ್ಕೊಂಡು ಹೇಳ್ತಾ ಹೋಗು. ನೆಕ್ಸ್ಟ್ 100 ಇಂದ ಮತ್ತೆ ರಿಟರ್ನ್ ಬಾ ಬ್ಯಾಕ್.
ಮೆಡಿಟೇಷನ್ ಅಲ್ಲಿ ನಮ್ಮ ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಏಕಾಗ್ರತೆ ತುಂಬಾ ಚೆನ್ನಾಗಿ ಆಗುತ್ತೆ, ಅಂದ್ರೆ ಅಷ್ಟು ಶಾರ್ಪ್ ಆಗುತ್ತೆ ಮತ್ತು ಮೈಂಡಿಗೂ ಕೆಲಸ ಕೊಟ್ಟಂಗೆ ಆಗುತ್ತೆ. ಇದು ನಾವು ಜಪ ಮೆಡಿಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಈ ಜಪ ಮೆಡಿಟೇಷನಲ್ಲಿ 50% ನಮ್ಮ ಥಾಟ್ಸ್ಗಳು ಅವಾಯ್ಡ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಅಂತ ಬರ್ತೀವಿ, ಅದು ಶ್ರವಣ ಮೆಡಿಟೇಷನ್ ಅಂತ ಹೇಳ್ತೀವಿ. ಶ್ರವಣ ಮೀನ್ಸ್ ಕಿವಿ, ಅಂದರೆ ಕಿವಿಗೆ ಕೇಳಿಸುವಂತಹ ಮೆಡಿಟೇಷನ್. ಅಂದರೆ ಮ್ಯೂಸಿಕ್ ಎಂಜಾಯ್ ಮಾಡಬೇಕು, ಜಪ ಮಂತ್ರನ ಎಂಜಾಯ್ ಮಾಡಬೇಕು. ಆ ಥರ ಮಾಡ್ತಾ ಮಾಡ್ತಾ ಡೈಲಿ ಒಂದು 5 ನಿಮಿಷ 10 ನಿಮಿಷ ಈ ಥರ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಇದು ನಾವು ಏನಂತೀವಿ, ಜಪ ಮೆಡಿಟೇಷನ್, ಶ್ರವಣ ಮೆಡಿಟೇಷನ್ ಅಂತ ಹೇಳ್ತೀವಿ. ಶ್ರವಣ ಮೆಡಿಟೇಷನ್ ನಮ್ಮ ಮೈಂಡನ್ನ 75% ನಾವು ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಮತ್ತು ಇನ್ನೂ 25% ಅಪ್ಪ ಅಂದರೆ 75% ಹೇಳ್ತೀವಿ. ಇನ್ನೂ ನೆಕ್ಸ್ಟ್ ಇದೆಯಲ್ಲ ಅಂತ ಥರ್ಡ್ ಒನ್ ಮೌನ ಮೆಡಿಟೇಷನ್ ಅಂತೀವಿ. ಮೌನ ಅಂದರೆ ಸುಮ್ಮನೆ ಕುಂತ್ಕೋಬೇಕು. ಅಂದರೆ ಮೌನ ಅಂತಂದ್ರೆ ಹೋಗಿ ಗಾಡಿಗಳ ಶಬ್ದ ಕೇಳಲ್ಲಿ ಇಲ್ಲಾಂದ್ರೆ ಟಿ ವಿ ಹಚ್ಕೊಂಡು ಈ ಥರ ಮಾಡೋಂಥದ್ದಲ್ಲ. ಮೌನ ಮೆಡಿಟೇಷನ್ ಒಂದು ರೂಮಲ್ಲಿ ಇಲ್ಲ ದೇವಸ್ಥಾನದಲ್ಲಿ ಇಲ್ಲಾಂದ್ರೆ ನಿಮ್ಮ ಪರ್ಸ್ನಲಾಗಿ ಯಾರೇ ಅಲ್ಲಿ ಬರಲ್ಲ ಅಂಥ ಸ್ಥಳದಲ್ಲಿ ಪದ್ಮಾಸನ ಇರ್ಬೋದು, ಸಿದ್ಧಾಸನ ಇರ್ಬೋದು, ಸುಖಾಸನ ಇರ್ಬೋದು, ಇಲ್ಲ ವೀರಾಸನ ಇರ್ಬೋದು. ಇದು ಯಾವುದಾದ್ರೂ ನಿಮ್ಗೆ ಕಂಫರ್ಟಬಲ್ ಆಸನ ಯಾವುದು ಸಾಧ್ಯ ಅಂತ ಆ ಆಸನಲ್ಲಿ ಕುಂತ್ಕೊಂಡು ಸುಮ್ಮನೆ ಕಣ್ಣು ಮುಚ್ಚಿ ಈ ಥರ ಬ್ರೀತ್ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಅಂದರೆ ಬ್ರೀತ್ ಯಾವ ಥರ ಅಬ್ಸರ್ವ್ ಮಾಡೋದಂದರೆ ಇನ್ಹೇಲ್ ಮಾಡಿದಾಗ ಬಟ್ಟೆ ಸಂಪೂರ್ಣ ಗುಬ್ಬೇಕು, ಎಕ್ಸೇಲ್ ಮಾಡಿದಾಗ ಬಟ್ಟೆ ಸಂಪೂರ್ಣ ಕುಗ್ಬೇಕು. ಇವೆರಡು ಕ್ರಿಯೆನ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ನಾವು ಇವೆರಡು ಅಬ್ಸರ್ವ್ ಮಾಡ್ತಾ ಕಾನ್ಸಂಟ್ರೇಷನ್ ಒಂದೇ ಕಡೆ ಹೋಗ್ತು ಬ್ರೀತ್ ಕಡೆಗೆ, ಅದು ಕಷ್ಟನೇ. ಆದರೂ ಹೋಗ್ತಾ ಅಭ್ಯಾಸ ಆಗುತ್ತೆ. ಒಂದು 90% ನೀವು ಇದರಲ್ಲಿ ಮೌನ ಮೆಡಿಟೇಷನ್ ಮೈಂಡ್ ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು 10% ಅಪ್ಪ ಗುರುಗಳನ್ನು ಆಶೀರ್ವಾದ ಇರಬೇಕು, ಆ ಥರ ಒಂದು ಒಳ್ಳೆ ಪುಣ್ಯ ಕೆಲಸಗಳು ಮಾಡಿರ್ಬೇಕು. ಆ ಟೈಮಲ್ಲಿ ಅದು ಸಂಪೂರ್ಣ ನೀವು ಥಾಟ್ಸ್ ನಿಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ, ಅದು ತುಂಬ ಹೈಯರ್ ಲೆವೆಲು. ಆದರೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಈಗಿನ ಜನ್ರೇಷನಲ್ಲಿ ಅಷ್ಟು ಮಾತ್ರ ಮಕ್ಕಳಿಗೆ ಕಲಿಸ್ತಾ ಅವರಿಗೆ ಒಂದು ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಬಂದು ಧ್ಯಾನ. ನೆಕ್ಸ್ಟ್ ಪ್ರಾಣಾಯಾಮ ಬರ್ತೀವಿ. ಪ್ರಾಣಾಯಾಮದಲ್ಲಿ ಸುಮಾರು ಪ್ರಾಣಾಯಾಮಗಳಿದೆ. ಅನುಲೋಮ ಇರ್ಬೋದು, ಅನುಲೋಮ ವಿಲೋಮ, ಚಂದ್ರಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯನಲೋಮ ವಿಲೋಮ ಪ್ರಾಣಾಯಾಮ, ಆಮೇಲೆ ಭಸ್ತ್ರಿಕಾ ಪ್ರಾಣಾಯಾಮ, ನಾಡಿಸುದ್ದಿ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಇದು ಸುಮಾರು ಪ್ರಾಣಾಯಾಮಗಳಿದೆ. ಈಗ ನಮ್ಮ ಮಕ್ಕಳಿಗೆ ಎಷ್ಟು ಕಾನ್ಸಂಟ್ರೇಷನ್ಗೆ ಬೇಕೋ ಅಷ್ಟು ಪ್ರಾಣಾಯಾಮ ತೆಗೆದುಕೊಂಡು ಒಂದೆರಡು ಎಕ್ಸಾಂಪಲ್ ತೆಗೆದುಕೊಂಡು ಮಾಡೋಣ. ಈಗ ಒಂದು ಅನುಲೋಮ ವಿಲೋಮ ಅಂದರೆ ಏನಪ್ಪ ಅಂದರೆ ಸುಮ್ಮನೆ ಸ್ಟ್ರೈಟಾಗಿ ಕುಂತ್ಕೋಬೇಕು. ಇದು ಬೇಸಿಕ್, ತುಂಬ ಬೇಸಿಕ್. ಮಕ್ಕಳಲ್ಲಿ ಸುಮ್ಮನೆ ನೋಡಿ ಉಸಿರು ತೆಗೆದುಕೋಬೇಕು, ಆ್ಯಂಡ್ ಉಸಿರು ಬಿಡಬೇಕು, ಈ ಥರ ನಮ್ಮ ಗಮನ ಸಂಪೂರ್ಣ ಹೊಟ್ಟೆ ಮೇಲೆ ಇರಬೇಕು. ಅಂದರೆ ನಮ್ಮ ಮೈಂಡನ್ನು ಯಾವಾದರೂ ಒಂದು ಕಡೆಗೆ ಕೇಂದ್ರೀಕರಿಸಬೇಕು. ಅದು ಕೇಂದ್ರೀಕರಿಸಿದಾಗ ಆವಾಗ ಮೆಡಿಟೇಷನ್ ಆಯಿತು, ಪ್ರಾಣಾಯಾಮ ಆಯಿತು, ಎರಡೂ ಆಗುತ್ತೆ. ಆದರೆ ಇದು ಅನುಲೋಮ ವಿಲೋಮ ಅಂತ. ಅನುಲೋಮ ಎಂಬುದು ಉಸಿರನ್ನು ತೆಗೆದುಕೊಳ್ಳೋದು, ವಿಲೋಮ ಎಂಬುದು ಉಸಿರನ್ನು ಆಚೆ ಹಾಕೋದು. ಇದಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತೀವಿ. ಈ ಪ್ರಾಣಾಯಾಮ ಮಕ್ಕಳಲ್ಲಿ ಎಷ್ಟು ಒಂದು 5 ರೌಂಡ್ಸೋ 9 ರೌಂಡ್ಸೋ 11 ರೌಂಡ್ಸೋ ಇಷ್ಟು ದಿನನಿತ್ಯ ಮಾಡಿಸ್ತಾ ಹೋಗಿ ಆವಾಗ ಮೈಂಡ್ ಕಂಟ್ರೋಲಿಂಗ್ ಬರುತ್ತೆ, ಮತ್ತು ಹೆಲ್ತ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಪ್ರಾಣಾಯಾಮದಿಂದ. ಮತ್ತು ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಬಂದು ನಾಡಿ ಸುದ್ದಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ನಾಡಿ ಸುದ್ದಿ, ನಾಡಿ ಅಂದ್ರೆ ಗೊತ್ತಲ್ವಾ, 72,000 ನರನಾಡಿಗಳು ಇರತಕ್ಕಂಥ ಈ ಮಾನವ ದೇಹ, ಅದು ಸುದ್ದಿ ಮಾಡಬೇಕಾದ್ರೆ ಎಷ್ಟೋ ವರ್ಷಗಳು ತಗೊಳುತ್ತೆ. ಅದು ಯೋಗದ ಮೂಲಕ ಸಾಧ್ಯ. ಅಂದರೆ ನಾಡಿಗಳನ್ನು ನಾವು ನಮ್ಮ ಪ್ರಾಣಾಯಾಮದಿಂದ ಸುದ್ದಿ ಮಾಡ್ಬೋದು, ಆಸನದಿಂದ ದೇಹನ ಸುದ್ದಿ ಮಾಡ್ಬೋದು, ಧ್ಯಾನದಿಂದ ನಾವು ಮಾನಸಿಕ ಸುದ್ದಿ ಮಾಡ್ಬೋದು. ಈ ರೀತಿ ಒಂದೊದಕ್ಕೂ ಒಂದೊಂದು ಅದು ಇಂಟರ್ಲಿಂಕಿಂಗ್ ಇರುತ್ತೆ, ಹೋಗ್ತಾ ಹೋಗುತ್ತೆ ಅದು. ಈಗ ಪ್ರಾಣಾಯಾಮ ಅನುಲೋಮ ವಿಲೋಮ ಆಯಿತು. ಇದು ಈಸಿ ಆಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಸಹ ಇದು ಮಾಡ್ಬೋದು. ಎಲ್ಲರೂ ಮಕ್ಕಳಲ್ಲಿ ಹೇಳ್ಕೊಟ್ರೆ ಖುಷಿಯಾಗಿ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಣಾಯಾಮ. ನೆಕ್ಸ್ಟ್ ಆಗಿ ನಾಡಿ ಸುದ್ದಿ ಪ್ರಾಣಾಯಾಮ, ಅದು ಯಾವ ಥರ ಮಾಡೋದು, ಹೇಗೆ ಮಾಡೋದು ಅಂತ ಈಗ ನೋಡೋಣ. ನಾಸಿಕ ಮುದ್ರೆ ಅಂತ ಹೇಳ್ತೀವಿ. ಈ ನಾಸಿಕ ಮುದ್ರೆಯಿಂದ ಮಾಡುವಂಥ ಪ್ರಾಣಾಯಾಮ, ಬಲ ಹೊಳ್ಳೆಯನ್ನು ಮುಚ್ಚಬೇಕು, ಸಂಪೂರ್ಣವಾಗಿ
ಉಸಿರನ್ನು ಎಡಗಡೆ ಉಸಿರನ್ನು ಆಚೆ ಹಾಕಬೇಕು. ಆಮೇಲೆ ಎಡಗಡೆಯಿಂದ ಉಸಿರನ್ನು ಸಂಪೂರ್ಣ ತೆಗೆದುಕೋಬೇಕು. ಎಡವಳ್ಳೆಯನ್ನು ಮುಚ್ಚಬೇಕು. ಬಲ ಒಳ್ಳೆಯಿಂದ ಸಂಪೂರ್ಣ ಉಸಿರು ಬಿಡಬೇಕು. ಬಲ ಒಳ್ಳೆಯಿಂದ ಸಂಪೂರ್ಣವಾಗಿ ಉಸಿರು ತೆಗೆದುಕೋಬೇಕು. ಎಡವಳ್ಳೆಯಿಂದ ಸಂಪೂರ್ಣವಾಗಿ ಉಸಿರು ಬಿಡಬೇಕು. ಇದಕ್ಕೆ ನಾಡಿ ಸುದ್ದಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅಂದರೆ ಎಡವಳ್ಳೆಗೆ ಉಸಿರು ಆಚೆ ಹಾಕ್ತೀವಿ, ಮತ್ತು ಎಡವಳ್ಳೆ ಉಸಿರು ತಗೊತೀವಿ, ಮತ್ತು ಹೋಲ್ಡ್ ಮಾಡ್ತೀವಿ. ಆಮೇಲೆ ಬಲ ಒಳ್ಳೆಯಿಂದ ಉಸಿರು ಆಚೆ ಹಾಕ್ತೀವಿ, ಮತ್ತು ಬಲ ಒಳ್ಳೆಯಿಂದ ಉಸಿರು ತೆಗೆದುಕೊಳ್ತೀವಿ, ಮತ್ತು ಎಡವಳ್ಳೆಯಿಂದ ಉಸಿರು ಆಚೆ ಹಾಕ್ತೀವಿ. ಇದಕ್ಕೆ ನಾಡಿ ಸುದ್ದಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಈ ನಾಡಿ ಸುದ್ದಿ ಪ್ರಾಣಾಯಾಮ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ನಮ್ಮಲ್ಲಿ ಯಾವ ರೀತಿಯಿಂದ ರೋಗಗಳು ಬರೋಲ್ಲ. ಅದರಲ್ಲಿ ಮೂರು ನಾಡಿಗಳು ಬರ್ತವೆ, ಒಂದು ಇಡ, ಪಿಂಗಳ, ಸುಷ್ಮ ನಾಡಿ ಅಂತ ಹೇಳ್ತೀವಿ. ಈ ನಾಡಿಗಳು ಬ್ಯಾಲೆನ್ಸ್ ಮಾಡುವುದೇ ಪ್ರಾಣಾಯಾಮ. ಇವೆರಡು ನಾಡಿ ಸುದ್ದಿ ಪ್ರಾಣಾಯಾಮ ನಾಡಿಗಳು ಬ್ಯಾಲೆನ್ಸ್ ಮಾಡುತ್ತೆ. ನಮ್ಗೆ ಯಾವ ನಾಡಿಗಳು ಎರಡು ಬ್ಯಾಲೆನ್ಸ್ ಕರೆಕ್ಟಾಗಿರುತ್ತೆ ಅವಾಗ ನಮಗೆ ಯಾವುದೇ ರೀತಿಯಿಂದ ರೋಗಗಳು ಬರಲು ಸಾಧ್ಯವಿಲ್ಲ. ಈ ಎಕ್ಸಾಂಪಲ್ ಒಂದು ಕಡೆಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಫಸ್ಟು ಬಲಕ್ಕೆ ಜೋರಾಗಿ ಉಸಿರು ಆಚೆ ಹಾಕಿ, ಮತ್ತು ಎಡಗಡೆ ಜೋರಾಗಿ ಉಸಿರು ಆಚೆ ಹಾಕಿ. ಇವೆರಡರಲ್ಲಿ ಒಂದು ಬ್ಲಾಕ್ ಇರುತ್ತೆ, ಒಂದು ಓಪನ್ ಇರುತ್ತೆ. ಇದು ನಮ್ಮ ನೇಚರ್ ನಿಯಮ. ಅಂದರೆ ಪ್ರತಿ 90 ನಿಮಿಷಕ್ಕೆ ಯಾರ್ದು ನಾಡಿಗಳು ಚೇಂಜ್ ಆಗುತ್ತೆ ಅವರ ಹೆಲ್ತ್ ಆಗಿರ್ತಾರೆ. ಯಾಕಪ್ಪ ಅಂದರೆ ನಮ್ಮ ನೇಚರ್ದದು ಒಂದು ನಿಯಮ, ಅದು ಪ್ರತಿ 90 ನಿಮಿಷಕ್ಕೆ ಚೇಂಜ್ ಆಗಬೇಕು. ಯಾರ್ದು 90 ನಿಮಿಷಕ್ಕೆ ಚೇಂಜ್ ಆಗಲ್ಲ ಅವರಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗಿರುತ್ತೆ. ಅಂದರೆ ತುಂಬ ದಪ್ಪ ಇರ್ತಾರೆ, ಅವರಿಗೆ ಸರಿ ಉಸಿರಾಟ ಮಾಡೋಕ್ಕಾಗಲ್ಲ. ಯಾರಿಗೆ ಉಸಿರಾಟ ಮಾಡಲು ಕಷ್ಟ ಆಗುತ್ತೆ ಅವರೇ ರೋಗಿಸ್ತರು ಅಂತ ಹೇಳ್ಬೋದು. ಅಂಥ ಈಜಿಯಾಗಿರ್ತಕ್ಕಂಥ ಪ್ರಾಣಾಯಾಮಗಳು, ಯೋಗ ಆಸನಗಳು, ಧ್ಯಾನ ಇಂಥವೆಲ್ಲ ನಮ್ಮ ಋಷಿಮುನಿಗಳು 1500 ವರ್ಷಗಳ ಹಿಂದೆ ಕಂಡುಹಿಡಿದಿಟ್ಟು ಹೋಗಿದ್ದಾರೆ. ಬಟ್ ನಮ್ಮ ಎಂಥ ದೂರ ಅಂತಂದರೆ ನಮ್ಮ ವಿದ್ಯೆ ನಾವು ಅದು ಅಳವಡಿಸ್ಕೊಳ್ಳದೆ ಅನ್ಯ ದೇಶಗಳ ಯಾವುದೋ ವಿದ್ಯೆಗಳನ್ನ ತೆಗೆದುಕೊಂಡು ಅದೇ ಜಿಮ್ ಇರ್ಬೋದು ಏನಾದ್ರು ಇಂಥವೆಲ್ಲ ನಾವು ಮಾಡ್ಕೊತಿದ್ದೀವಿ. ನಮ್ಮಂಥ ದೃಷ್ಟು ಮತ್ತೆ ಯಾರಿಲ್ಲ. ಯಾಕಂದರೆ ಅಂತಹ ಒಂದು ಒಳ್ಳೆ ವಿದ್ಯೆ ಕೊಟ್ಟು ಹೋಗಿದೆ ನಮ್ಮ ಋಷಿ ಮುನಿಗಳು. ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು, ಮಕ್ಕಳನ್ನು ನಾವು ಕಲಿಸ್ಕೊಳ್ಬೇಕು. ಅವಾಗಲೇ ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆ ಆಗಲು ಸಾಧ್ಯ ಆಗೋದು. ಅನುಲೋಮ ಪ್ರಾಣಾಯಾಮ ಮುಗಿಸಿದ್ವಿ, ಮತ್ತು ನಾಡಿ ಸುದ್ದಿ ಪ್ರಾಣಾಯಾಮ ಮುಗಿಸಿದ್ವಿ. ಈ ನೆಕ್ಸ್ಟ್ ಉಳಿದಿರೋದಪ್ಪ ಆಸನಗಳು ಅಂತ ಹೇಳ್ತೀವಿ. ಆಸನಗಳು ಬಂದರೆ ನಮ್ಮ ದೇಹ ಸ್ಥಿರತೆ ಅಂತ ಹೇಳ್ತೀವಿ. ಅಂದರೆ ಆಸನ ಇಂಪಾರ್ಟೆಂಟ್, ಇದು ಪ್ರತಿಯೊಂದು ಒಂದೊಂದಕ್ಕೊಂದೊಂದು ಲಿಂಕ್ ಇದೆ, ಎಲ್ಲದೂ ಇಂಪಾರ್ಟೆಂಟೇ. ಇದು ಆಸನಗಳಲ್ಲಿ ನಾವು ದೇಹಶಕ್ತಿ ಯಾವಾಗ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಅವಾಗ ನಾವು ಹೆಲ್ತ್ ಚೆನ್ನಾಗಿ ಇಟ್ಕೋಬೋದು. ಅಂದರೆ ನಾವು ಆಸನಗಳು ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅದಕ್ಕಂತ ಯೋಗ ಕೆಲವೊಂದು ಆಸನಗಳು ಯಾವ ಥರ ಮಾಡಬೇಕು ಮಕ್ಕಳಲ್ಲಿ, ಕಾನ್ಸಂಟ್ರೇಷನ್ ಯಾವ ಥರ ಇನ್ಕ್ರೀಸ್ ಆಗುತ್ತೆ ಇವಾಗ ನೀವೇ ನೋಡ್ತೀರಿ. ಅಂದರೆ ಅಂಥ ಆಸನಗಳಿದೆ ಆ ಥರ ಅದು ಇವಾಗ ಮಾಡ್ತಾಗೊಂಡೆ ಯಾವ ಆಸನ ಮಾಡ್ಬೋದು ಅಂತ ನೋಡೋಣ. ಆಸನ ಅಲ್ಲಿ ಸ್ಥಿರಂ ಸುಖಂ ಆಸನ ಅಂತ ಹೇಳ್ತೀವಿ. ನಾವು ಯಾವುದಾದ್ರೂ ಒಂದು ಆಸನ ಮಾಡಬೇಕಾದ್ರೆ ಅದರಲ್ಲಿ ಸ್ಥಿರವಾಗಿರಬೇಕು, ಸಂತೋಷದಿಂದಿರಬೇಕು. ಸ್ಥಿರಂ ಸುಖಂ ಆಸನ, ಆರಾಮ್ ಆಸನ ಸ್ಥಿತಿಯಲ್ಲಿರಬೇಕು. ಆಸನ ಥರ ಕಾಣಬೇಕು ಅದು. ನಾವು ಒಂದು ಆಸನ ಮಾಡ್ತೀವಿ ಅಂದರೆ ಯಾವುದೋ ಹೆಂಗೆಂಗೆ ಮಾಡೋದಲ್ಲ, ಅದಕ್ಕಾದಂಥ ಕೆಲವು ನಿಯಮಗಳಿಂದಿದೆ. ಕೆಲವು ಆ ನಿಯಮ ಪ್ರಕಾರ ಮಾಡಿದ್ರೆ ಅದು ಆಸನಗಳು ಆಗೋದು. ಅದಕ್ಕೆ ಇವಾಗ ನಾವು 8 ಸ್ಟೆಪ್ ಮೆಥಡ್ ಅಂತ ಹೇಳ್ತೀವಿ. ಅದರಲ್ಲಿ 8 ಹಂತದ ಆಸನ್ಸ್ ಇದೆ. ಆ ಥರ ಮಾಡಿದಾಗ ಕರೆಕ್ಟಾಗಿ ಬಾಡಿ ಸ್ಟ್ರಕ್ಚರ್ಸ್ ನೀಟಾಗಿ ನಾವು ಕುಂದಿಸ್ಕೋಬೋದು. ಈಗ ಮೊದಲನ ಬಂದು ವೃಕ್ಷಾಸನ ಅಂತ ಹೇಳ್ತೀವಿ. ಫಸ್ಟ್ ಇವಾಗ ಕಾನ್ಸಂಟ್ರೇಷನ್ ಹೇಳಿದ್ವಲ್ಲ, ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು, ಮೆಮೊರಿ ಪವರ್ ಜಾಸ್ತಿ ಆಗಬೇಕು, ಒಳ್ಳೆ ಹೆಲ್ತ್ ಇರಬೇಕಂದ್ರೆ ಇದು ಆಸನ ಮಾಡಬೇಕಿದೆ. ವೃಕ್ಷಾಸನ ನೋಡೋಕೆ ಈಸಿ ಕಾಣುತ್ತೆ, ಬಟ್ ತುಂಬ ಕಷ್ಟನೇ ಕೆಲವರಿಗೆ. ಮಕ್ಕಳಿಗೆ ಇನ್ನೂ ಕಷ್ಟ ಆಗುತ್ತೆ, ಯಾಕಂದ್ರೆ ಕಾನ್ಸಂಟ್ರೇಷನ್ ಇರೋಲ್ಲ ಮಕ್ಕಳಲ್ಲಿ. ಅದಕ್ಕೇನೆ ವೃಕ್ಷಾಸನ ಮಾಡಿಸಿ. ವೃಕ್ಷಾಸನ ಮಾಡೋ ವಿಧಾನ, ಹಾಗೆ ಮಕ್ಕಳಲ್ಲಿ ಸ್ಟಾರ್ಟಿಂಗು 10 ಕೌಂಟು 20 ಕೌಂಟು 30 ಕೌಂಟು ಈ ಥರ ದಿನ ಇನ್ಕ್ರೀಸ್ ಮಾಡ್ತಾ ಯಾವಾಗ ಅಭ್ಯಾಸ ಆಗುತ್ತೆ ಅವಾಗ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಹಾಗೆ ನಿಧಾನಕ್ಕೆ ನೋಡಿ, 5, 6, 7, 8 ಆ್ಯಂಡ್ ರಿಲ್ಯಾಕ್ಸ್.
ಇದು ವೃಕ್ಷಾಸನ ಅಂತ ಹೇಳ್ತೀವಿ. ಬಲಗಡೆ ವೃಕ್ಷಾಸನ ಮಾಡ್ತೀವಿ, ನೆಕ್ಸ್ಟ್ ಆಗಿ ಎರಡುಗಡೆ ಕಾಂಪ್ಲಿಮೆಂಟ್ರಿ ಅಂತ ಹೇಳ್ತೀವಿ, ಒಂದು ಎರಡು ಬ್ಯಾಲೆನ್ಸ್ ಮಾಡಬೇಕಲ್ವ. ಅದಕ್ಕೆ ಈ ಬಲಗಡೆ ಆಯಿತು, ನೆಕ್ಸ್ಟ್ ಎಡಗಡೆ ಮಾಡ್ತೋಣ. ಒನ್ ಟೂ ತ್ರೀ ಫೋರ್ ಮುಖದಲ್ಲಿ ನಗಿರಬೇಕು, ಸ್ಥಿರವಾಗಿರಬೇಕು, ಬಾಡಿ ಶೇಕ್ ಆಗಬಾರ್ದು. ಹಾಗೆ ಬ್ಯಾಕ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂಡ್ ರಿಲ್ಯಾಕ್ಸ್. ಹೀಗೆ ಉಸಿರಾಟ ಕಡೆ ಗಮನಿಸಬೇಕು. ಇದು ನಾವು ವೃಕ್ಷಾಸನ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಾಗೆ ಇನ್ನೊಂದು ಆಸನ ಮಾಡಿಬಿಡೋಣ, ಅದು ನಟರಾಜಾಸನ ಅಂತ ಹೇಳ್ತೀವಿ. ಸಿಂಗಲ್ ಕಾಲಲ್ಲಿ ಬ್ಯಾಲೆನ್ಸ್ ಮಾಡೋಂಥದ್ದು, ನೀರೋ ನಿಂತ್ಕೋಬೇಕು. ಹಾಗೆ ಒನ್ ಬಲ ಎಬ್ಬೆರಳು ತುದಿ ನಡ್ಕೋಬೇಕು, ಟೂ ತ್ರೀ ಫೋರ್ ನೆಕ್ಸ್ಟ್ ಹಾಗೆ ಕಾಂಪ್ಲಿಮೆಂಟ್ರಿ ಅಂತ ಹೇಳ್ತೀವಿ. ಅಪೋಸಿಟ್ ಸೈಡ್ ಒನ್ ಟೂ ಬೀಳುತ್ತಿದೆ ನೋಡಬೇಕು, ತ್ರೀ ಫೋರ್ ಅಂಡ್ ರಿಲ್ಯಾಕ್ಸ್. ಇದು ನಟರಾಜಸ್ ಅಂತ ಹೇಳ್ತೀವಿ. ಹೀಗೆ ಸುಮಾರು ಆಸನಗಳಿದೆ, ಪ್ರಾಣಾಯಾಮ ಇದೆ, ಹಾಗೂ ಮುದ್ರೆಗಳಿದೆ, ಸುಮಾರು ತರಹ ಅಂತ ನಾವು ಟೆಕ್ನಿಕ್ ಯೂಸ್ ಮಾಡಿ ಮಕ್ಕಳಲ್ಲಿ ಒಳ್ಳೆಯ ಜ್ಞಾನನ ಕೊಡೋಣ. ಯಾಕಂತಂದರೆ ನಾವು ಗೊತ್ತಿಲ್ಲದ್ದು ಎಷ್ಟೋ ಗುರುಗಳಿರ್ತಾರೆ, ಗುರುಗಳ ಹತ್ರ ತಿಳ್ಕೊಳ್ಳೋಣ. ತಿಳ್ಕೊಂಡು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಒಂದು ನಾವು ಒಳ್ಳೆಯ ಕೆಲಸ ಮಾಡೋ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ.